Hi friends, welcome to Raman tutorial for KPSC exams. Friends, ee KPSC exams ke nimma Raman tutorial vathiyinda innondu channel nimagoskara navu prastutiyanna padista iddeve. Ee channel ge nimma ondu prerepane namge bekagutte. So ee channel ge pratiyobru kuda subscribe maadkolli, hagene idakku kuda nimma protsaha irli anta इवतना वीडियो आरंभ माता इली के पी एस संबंध पटते मौलानाजाद एग्जाम आगेबू पी सी पी एस के एस एग्जाम्स आमले इन बेरे बेरे कॉम्पिटेटिव एग्जाम्स कूड़ा नहीं प्रिपरेशन अब हंत हंत ना नडसकोड़ता इवतना सेशन ना मूलभूत कर्तव्य प्रश्नोत्तर सुदीर्घवा नोड़ ಹಾಗಿದ್ರೆ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮೊದಲನೇ ಪ್ರಶ್ನೆಯನ್ನ ನೋಡತಕ್ಕಂತ ಸಮಯ ನೋಡಿ ಪ್ರತಿಯೊಂದು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ನಿರ್ದೇಶ ತತ್ವಗಳು ನಿರ್ದೇಶಾತ್ಮಕ ತತ್ವಗಳನ್ನು ಆಮೇಲೆ ಸಂವಿಧಾನದಲ್ಲಿ ಇರತಕ್ಕಂತ ಕೆಲವೊಂದು ಪೀಠಿಕೆ ಪದಗಳನ್ನು ನಾವು ಬೇರೆ ಬೇರೆ ದೇಶದಿಂದ ಎರವಲನ್ನಾಗಿ ಪಡೆಕೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಾನು ಹೇಳ್ತಾ ಇರತಕ್ಕಂತ ಕಾನ್ಸೆಪ್ಟ್ ಮೂಲಭೂತ ಕರ್ತವ್ಯಗಳನ್ನು ಪ್ರಶ್ನೋತ್ತರಗಳ ಮುಖಾಂತರ ತಿಳಿತಾ ಹೋಗೋಣ ಒಂದನೇ ಪ್ರಶ್ನೆ ಏನಿದೆ ಯಾವ ದೇಶದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಸೋ ಯಾವ ದೇಶದಿಂದ ತಗೊಂಡಿದ್ದೀವಿ ನಾವು ಮೂಲಭೂತ ಕರ್ತವ್ಯಗಳು ಎಸ್ ರಷ್ಯಾದಿಂದ ನಾವು ಮೂಲಭೂತ ಕರ್ತವ್ಯಗಳನ್ನು ತಗೊಂಡಿದ್ದೀವಿ ಸೋ ನಿಮ್ಮ ಮೂಲಭೂತ ಕರ್ತವ್ಯಗಳು 10 ಇದ್ವು ಬಟ್ ಈಗ ಪ್ರಸ್ತುತವಾಗಿ 11 ಮೂಲಭೂತ ಕರ್ತವ್ಯಗಳು ಇರತಕ್ಕಂತದನ್ನ ಕಾಣ್ತೇವೆ ಸೋ ಆ ಮೂಲಭೂತ ಕರ್ತವ್ಯಗಳಲ್ಲಿ ನಾವು ನೋಡೋದಾದ್ರೆ ಕೆಲವೊಂದನ್ನ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಸಂರಕ್ಷಣೆ ಮಾಡೋದು ಆಮೇಲೆ ಅರಣ್ಯ ಸಂರಕ್ಷಣೆ ಮಾಡೋದು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡತಕ್ಕಂತದ್ದು ಅನಂತರ ದೇಶ ಸೇವೆಗೆ ಸದಾ ಸಿದ್ಧನಾಗಿರಬೇಕು ಇವೆಲ್ಲವೂ ಕೂಡ ನಮ್ಮ ಡ್ಯೂಟೀಸ್ ಇವು ನಮ್ಮ ಒಂದು ಎಸೆನ್ಷಿಯಲ್ ಡ್ಯೂಟೀಸ್ ಅಂತ ಹೇಳಿ ಹೇಳಬಹುದು ನಮ್ಮ ದೇಶಕ್ಕೋಸ್ಕರ ನಾವು ಮಾಡತಕ್ಕಂತ ಕರ್ತವ್ಯಗಳು ಹಕ್ಕುಗಳನ್ನು ಹೇಗೆ ಪಡ್ಕೊಳ್ತೇವೋ ಕರ್ತವ್ಯಗಳನ್ನು ಕೂಡ ಹಾಗೆ ನಾವು ಮಾಡಬೇಕಾಗುತ್ತೆ ಸೋ ಆಪ್ಷನ್ ಬಿ ರಷ್ಯಾ ಇನ್ನು ಎರಡನೇ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿರುವುದು ಈ ಮೂಲಕ ಅಂತ ಇದೆ ಯಾವದರ ಮೂಲಕ ಸೇರಿಸಿದರೆ ಅಂತಂದ್ರೆ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ ಕರ್ತವ್ಯಗಳನ್ನು ಸೇರಿಸಲಾಗಿದೆ ನೆನಪಿಟ್ಕೊಳ್ಳ್ರಿ ನಂತರ ಮೂರನೇ ಪ್ರಶ್ನೆಗೆ ಹೋಗೋಣ ಮೂಲಭೂತ ಕರ್ತವ್ಯಗಳನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ವರ್ಷ ಸೇರಿಸಲಾಯಿತು ಮೂಲಭೂತ ಕರ್ತವ್ಯಗಳನ್ನು ಯಾವ ವರ್ಷದಲ್ಲಿ ಸೇರಿಸ್ತಾರಪ್ಪ ಸಂವಿಧಾನದಲ್ಲಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಗಳಲ್ಲಿ ಈ ರೀತಿಯಾದಂತ ಒಂದು ಕಾನ್ಸೆಪ್ಟ್ ಕೇಳೇ ಕೇಳ್ತಾರೆ ಸೋ ಆಪ್ಷನ್ ಸಿ ಇದೆ ನೋಡಿ 1976 ರ ಒಂದು ಇದರಲ್ಲಿ ವರ್ಷದಲ್ಲಿ ಭಾರತೀಯ ಸಂವಿಧಾನದಲ್ಲಿ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ ಇನ್ನು ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸ್ಥಾಪಿಸಲಾಗಿದೆ ಯಾವ ಭಾಗದಲ್ಲಿ ನೋಡಿ ಆಪ್ಷನ್ ಎ ಭಾಗ 4 ಎ ಓಕೆ ಇದರಲ್ಲಿ ನಾವು ಏನು ಮಾಡಿದೀವಿ ಮೂಲಭೂತ ಕರ್ತವ್ಯಗಳನ್ನು ಸ್ಥಾಪಿಸಿದ್ದಾರೆ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸ್ಥಾಪಿಸಲಾಗಿದೆ ಯಾವ ಅನುಚ್ಛೇದದಲ್ಲಿ ಅಂದ್ರೆ ಅನುಚ್ಛೇದ 51 ಎ ಈ ಅನುಚ್ಛೇದದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಸ್ಥಾಪಿಸಿದರೆ ಸಂಕ್ಷಿಪ್ತ ಇಂಚಿಂಚು ಮಾಹಿತಿಯನ್ನು ನಾನು ಪ್ರಶ್ನೋತ್ತರಗಳ ಮುಖಾಂತರ ಕೊಡ್ತಾ ಇದ್ದೇನೆ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಪ್ರಜೆಯ ಮೂಲಭೂತ ಕರ್ತವ್ಯ ಯಾವುದು ಮೂಲಭೂತ ಕರ್ತವ್ಯ ನೋಡಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸತಕ್ಕಂತದ್ದು ಇದು ನಮ್ಮ ಆದ್ಯ ಕರ್ತವ್ಯವು ಕೂಡ ಹೌದು ಯಾಕಂದ್ರೆ ನಾವು ಮೂಢನಂಬಿಕೆಯನ್ನು ನಂಬಬಾರದು ನಮ್ಮ ಒಂದು ಪ್ರಜೆಗಳಲ್ಲಿ ನಾವು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸತಕ್ಕಂತ ಕಾರ್ಯವನ್ನ ನಾವು ಮಾಡಬೇಕಾಗುತ್ತದೆ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಸಂವಿಧಾನದ ಮೂಲ ಪ್ರತಿಯಲ್ಲಿ ಮೂಲಭೂತ ಕರ್ತವ್ಯಗಳು ಇಲ್ಲ ಇವುಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಮೂಲ ಪ್ರತಿ ಅಂದ್ರೆ ಸಂವಿಧಾನವನ್ನು ರಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿರಲಿಲ್ಲ ಆದರೆ ಇವನ್ನ ಒಂದು ತಿದ್ದುಪಡಿಯ ಮೂಲಕ ಸೇರಿಸ್ತಾರೆ ಅದು ಯಾವ ತಿದ್ದುಪಡಿ ಮೂಲಕ ಸೇರಿಸ್ತಾರೆ ಅಂತಕಂತದ್ದು ಪ್ರಶ್ನೆ ಸೋ ಆಪ್ಷನ್ ಸಿ ಇದೆ ನೋಡಿ 42ನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಈ ಒಂದು
ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಇನ್ನು 8ನೇ ಪ್ರಶ್ನೆಗೆ ಹೋಗೋಣ. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಶಿಫಾರಸು ಮಾಡಿದಂತಹ ಆಯೋಗ ಯಾವುದು? ಯಾವ ಆಯೋಗ ಶಿಫಾರಸು ಮಾಡುತ್ತೆ ಅಂದರೆ ಸರ್ದಾರ್ ಸ್ವರಣ್ ಸಿಂಗ್ ಆಯೋಗ. ಈ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಬಹಳ ಮುಖ್ಯ ಪ್ರಶ್ನೆಗಳು. 9ನೇ ಪ್ರಶ್ನೆ ಹೇಗಿದೆ? ಮೂಲಭೂತ ಕರ್ತವ್ಯಗಳು ಯಾರಿಗೆ ಅನ್ವಯಿಸುತ್ತವೆ? ಯಾರಿಗೆ ಅನ್ವಯಿಸ್ತವೆ ಮೂಲಭೂತ ಕರ್ತವ್ಯಗಳು? ಎಸ್, ಆಪ್ಷನ್ ಬಿ ಇದೆ ನೋಡಿ, ಪ್ರಜೆಗಳು. ನಾವೆಲ್ಲರೂ, ನಾವು ನೀವು ಎಲ್ಲರೂ ಏನಾಗಿದ್ದೇವೆ? ಪ್ರಜೆಗಳು. ಸೊ ಪ್ರಜೆಗಳಿಗೆ ಅನ್ವಯಿಸ್ತಕ್ಕಂಥವು ಮೂಲಭೂತ ಕರ್ತವ್ಯಗಳು. ಇನ್ನು ರಾಷ್ಟ್ರೀಯ ಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ಏನು? ಎಲ್ಲ ಪ್ರಜೆಗಳ ಮೂಲಭೂತ ಕರ್ತವ್ಯ. ಅದೇ ಮೊದಲನೇದಾಗಿ ಇದೇ ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಗಳ ಮೂಲಭೂತ ಆದ್ಯ ಕರ್ತವ್ಯ ಅಂತೇಳಿ ಹೇಳ್ಬೋದು. ಆಮೇಲೆ ಕಾಡು ಹಾಗೂ ಪ್ರಾಣಿ ಸಂಕುಲ ಸೇರಿದಂತೆ ಪರಿಸರದ ಅಭಿವೃದ್ಧಿ ಮತ್ತು ರಕ್ಷಣೆ, ಇವು ಏನಿವು ಎರಡು? ಕಾಡು ಮತ್ತು ಪ್ರಾಣಿ ಸಂಕುಲಗಳು ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಮೂಲಭೂತ ಹಕ್ಕುಗಳು ಕೂಡ ಹೌದು, ಮೂಲಭೂತ ಕರ್ತವ್ಯಗಳು ಕೂಡ ಹೌದು. ಹೌದಾ ಅಲ್ಲ? ಸೊ ಆಪ್ಷನ್ ಇಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಆಮೇಲೆ ಡಿ, ಬಿ ಮತ್ತು ಸಿ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ, ಬಿ ಮತ್ತು ಸಿ. ಯಾಕಂದರೆ ಇವು ನಮ್ಮ ಮೂಲಭೂತ ಕರ್ತವ್ಯಗಳು ಕೂಡ ಹೌದು, ಹಾಗೆಯೇ ರಾಜನೀತಿ ನಿರ್ದೇಶಕ ತತ್ವಗಳು ಕೂಡ ಇವೆ ಆಗಿವೆ. ಇನ್ನು ನೆಕ್ಸ್ಟು 12ನೇ ಪ್ರಶ್ನೆಗೆ ಹೋಗೋಣ. ಪರಿಸರ ರಕ್ಷಣೆ ಹಾಗೂ ಅಭಿವೃದ್ಧಿಯನ್ನು ಕುರಿತಂತೆ ಇರ್ತಕ್ಕಂಥ ಅನುಚ್ಛೇದ ಯಾವುದು? ಸೊ ಅನುಚ್ಛೇದ 51A(g). ಸೊ ಈ ಅನುಚ್ಛೇದದ ಪ್ರಕಾರ ಪರಿಸರದ ರಕ್ಷಣೆ ಮತ್ತು ಅಭಿವೃದ್ಧಿಯನ್ನು ಕುರಿತಂತೆ ನಾವು ಇರ್ತಕ್ಕಂಥ ಅನುಚ್ಛೇದವನ್ನಾಗಿ ನೋಡ್ಬೋದು. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯ? ಯಾವುದು ಮೂಲಭೂತ ಕರ್ತವ್ಯ ಇಲ್ಲಿ ಅಂದರೆ ನೋಡಿ, ಕರ್ತವ್ಯ ಕೇಳ್ತಾ ಇದ್ದಾರೆ, ಪರಿಸರದ ಅಭಿವೃದ್ಧಿ ಮತ್ತು ರಕ್ಷಣೆ ಇದು ನಮ್ಮ ಮೂಲಭೂತ ಕರ್ತವ್ಯ. ಓಕೆ, ಆಮೇಲೆ ಭಾರತದ ಒಂದು ಸಾರ್ವಭೌಮತ್ವವನ್ನು ರಕ್ಷಿಸ್ತಕ್ಕಂಥದ್ದು ಮತ್ತು ಎತ್ತಿ ಹಿಡಿಯೋದು, ಸಾರ್ವಜನಿಕ ಆಸ್ತಿಯ ಒಂದು ರಕ್ಷಣೆ ಮೇಲಿನ ಎಲ್ಲವೂ ಕೂಡ ಏನಾಗ್ತವೆ ಅಂತಂದರೆ ಮೂಲಭೂತ ಕರ್ತವ್ಯಗಳಲ್ಲೇ ಬರ್ತಕ್ಕಂಥದ್ದು ಅಲ್ವಾ? ಸಾರಿ, ಹಾಗಾದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಏನಿದೆ ಸರಿಯಾಗಿದೆ. ಇನ್ನು 14ನೇ ಪ್ರಶ್ನೆ, 6ರಿಂದ 14 ವಯಸ್ಸಿನ ಮಕ್ಕಳಿಗೆ ತಂದೆ ತಾಯಿ ಅಥವಾ ಪೋಷಕರು ಕಡ್ಡಾಯವಾಗಿ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಏನು? ಏನನ್ನು ಅವಕಾಶವನ್ನು ಅವ್ರು ಕಲ್ಪಿಸಿಕೊಡ್ಬೇಕು ಅಂದರೆ ಅದು ಅವರ ಮೂಲಭೂತ ಕರ್ತವ್ಯ. 6ರಿಂದ 14 ವರ್ಷ ಎಲ್ಲ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಮೂಲಭೂತ ಕರ್ತವ್ಯ ಅಂತೇಳಿ ಹೇಳ್ತೀವಿ. ಇನ್ನು 15ನೇ ಪ್ರಶ್ನೆ ನೋಡೋಣ. ಆಜ್ಞಾಪತ್ರದಿಂದ ಮೂಲಭೂತ ಕರ್ತವ್ಯಗಳನ್ನು ಜಾರಿಗೊಳಿಸಲಾಗುವುದಿಲ್ಲ, ಅವುಗಳನ್ನು ಯಾವ ರೀತಿ ಜಾರಿಗೆ ಬರುವಂತೆ ಪ್ರೋತ್ಸಾಹವನ್ನು ಮಾಡಬಹುದು? ಯಾವ ರೀತಿ ಜಾರಿಗೆ ಬರೋ ರೀತಿ ನಾವು ಪ್ರೋತ್ಸಾಹ ಕೊಡ್ಬೋದು ಅವನ್ನ ಅಂದರೆ ಸಾಂವಿಧಾನಿಕ ರೀತಿ ಅವು ಪ್ರೋತ್ಸಾಹವನ್ನು ಜಾರಿಗೆ ಬರೋ ರೀತಿ ನಾವು ಮಾಡಬೇಕು ಆಜ್ಞಾಪತ್ರಗಳನ್ನು. ಓಕೆ, ನೆಕ್ಸ್ಟು ಇನ್ನು 16ನೇ ಪ್ರಶ್ನೆ, ಅನುಚ್ಛೇದ 51A(k) ಅಡಿಯಲ್ಲಿನ ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಸೇರಿಸಿದ್ದು ಯಾವ ಒಂದು ಕಾಯ್ದೆ ಅನ್ವಯ? ಆಪ್ಷನ್ ಎ ಇದೆ ನೋಡಿ, ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ 2003ರಲ್ಲಿ ಅದನ್ನೇನು ಮಾಡ್ತಾರೆ, ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಸೇರಿಸ್ತಾರೆ. ಜನರ ನಡುವೆ ಸಾಮರಸ್ಯ ಮತ್ತು ಭ್ರಾತೃತ್ವವನ್ನು ಒತ್ತಾಸೆ ಕೊಡುವುದು ಎಲ್ಲ ಭಾರತೀಯರ ಪ್ರಜೆಗಳ ಕರ್ತವ್ಯವಾಗಿದೆ, ಇದು ಯಾವ ಅನುಚ್ಛೇದದಲ್ಲಿ ಕಂಡುಬರ್ತಕ್ಕಂಥದ್ದು? ಇದು 51A(e)ನಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಜೆಗಳ ಕರ್ತವ್ಯ. ಇನ್ನು 18ನೇ ಪ್ರಶ್ನೆಗೆ ಹೋಗೋಣ. ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಲು ವಿಫಲವಾದರೆ ಅದು ಏನಾಗುತ್ತೆ? ಏನಾಗುತ್ತೆ, ಯಾವುದೇ ದಂಡನೆಗಳನ್ನು ವಿಧಿಸಬಹುದು? ಯಾವುದೇ ದಂಡನೆಗಳನ್ನು ವಿಧಿಸಲಿಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ, ಯಾವ ಸರಿ? ಮೂಲಭೂತ ಹಕ್ಕುಗಳನ್ನು ರಿಟ್ಗಳ ಮೂಲಕ ಜಾರಿಗೊಳಿಸಲು ಬರುವುದಿಲ್ಲ. ಮೂಲಭೂತ ಹಕ್ಕುಗಳು ಮೂಲಭೂತ ಸಂವಿಧಾನದಲ್ಲಿ ಅಳವಡಿಸಲಾಗಿತ್ತು. ಮೂಲಭೂತ ಹಕ್ಕುಗಳು ಭಾರತದ ಎಲ್ಲ ಜನರಿಗೂ ಅನ್ವಯಿಸುತ್ತೆ.
ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೊದಲನೇ ತಿದ್ದುಪಡಿಯ ಮೂಲಕ ಜಾರಿಗೊಳಿಸಿದೆ. ಸೊ ಇಲ್ಲಿ ನೀವು ಮೂಲಭೂತ ಹಕ್ಕುಗಳು ಏನು ಮಾಡಿದರೆ ಹಾಗಾದರೆ ಇಲ್ಲಿ ಮೂಲಭೂತ ಹಕ್ಕುಗಳು ಭಾರತದ ಎಲ್ಲ ಜನರಿಗೂ ಕೂಡ ಅನ್ವಯಿಸತಕ್ಕಂಥದ್ದು ಎಲ್ಲರಿಗೂ ಕೂಡ ಅನ್ವಯಿಸತಕ್ಕಂಥದ್ದು. ಓಕೆ, ಸೊ ಹಂಗಾಗಿ ಇದು ಸರಿಯಾದಂಥ ಮಾತು. ಇನ್ನು 20ನೇ ಪ್ರಶ್ನೆಗೆ ಹೋಗೋಣ. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ. ಸರಿಯಾದ ಜೋಡಣೆ ಯಾವುದಿಲ್ಲ ಅಂತಂದರೆ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಇದೊಂದು ಮೂಲಭೂತ ಕರ್ತವ್ಯ. ಈ ಶೋಷಣೆ ವಿರುದ್ಧದ ರಕ್ಷಣೆ ಇದೊಂದು ಹಕ್ಕು. ಆಮೇಲೆ ಸಮಾನ ಕೆಲಸ, ಸಮಾನ ವೇತನ ಇವೆಲ್ಲವೂ ಕೂಡ ಮೂಲಭೂತ ಹಕ್ಕಿಲ್ಲ. ಆಮೇಲೆ ಆಸ್ತಿಯ ಹಕ್ಕು ಕೂಡ ಇದು ಮೂಲಭೂತ ಹಕ್ಕಲ್ಲ. ಸೊ ಇದನ್ನು ಕೂಡ ರದ್ದು ಮಾಡಿದ್ದಾರೆ. ಹಾಗಾಗಿ ಇವು ಮೂರು ಕೂಡ ಸರಿಯಾಗಲ್ಲ. ಆಪ್ಷನ್ ಸಿ ಏನಿದೆ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಯಾವುವು ಒಬ್ಬ ಪ್ರಜೆಯ ಮೂಲಭೂತ ಕರ್ತವ್ಯಗಳು ಯಾವುವಾಗಿರುತ್ತೆ? ಪ್ರಜೆಗಳ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಭಾರತದ ಸಾರ್ವಭೌಮತ್ವವನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಸಂರಕ್ಷಿಸೋದು, ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನವಾದಂತಹ ಭ್ರಾತೃತ್ವದ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ಅರಣ್ಯಗಳು ಮತ್ತು ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಗೊಳಿಸೋದು, ಇವೆ ಮೂರೂ ಕೂಡ ಏನಪ್ಪಾ ಅಂತಂದರೆ ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತಕ್ಕಂಥ ಒಂದು ಅಂಶಗಳು ಅಥವಾ ನಿಯಮಗಳು ಅಂತೇಳಿ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಕಾರಣ ಆಗ್ತವೆ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, ಇವುಗಳಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಯಾವುವು ಸರಿ? ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಯಾವು ಸರಿ ಅಂತ ಇದೆ. ಸೊ ಹಕ್ಕುಗಳು ಮತ್ತು ಕರ್ತವ್ಯಗಳು ಜೊತೆ ಜೊತೆಯಲ್ಲೇ ನಡೆಯುತ್ತೆ, ಗೊತ್ತಿರ್ಬೋದು ನಿಮಗೆ. ಹಕ್ಕುಗಳನ್ನ ಹೇಗೆ ಚಲಾಯಿಸ್ತೀವೋ ಕರ್ತವ್ಯಗಳನ್ನು ಕೂಡ ಹಾಗೆ ಮಾಡ್ತಾ ಹೋಗ್ಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ದೇಶಕ್ಕೆ ಹಾಗೂ ಸಮಾಜಕ್ಕೆ ನಾವು ಸಲ್ಲಿಸುವ ಕರ್ತವ್ಯಗಳು ಅಂತೇಳಿ ಕರೀತಾರೆ. ಹಾಗೆಯೇ ಮೂಲಭೂತ ಕರ್ತವ್ಯಗಳನ್ನು ದೇಶದ ಕಾನೂನುಗಳನ್ನು ಮಾಡುವಂತಹ ಮೂಲಕ ಜಾರಿಗೊಳಿಸ್ಬೋದು. ಇವೆಲ್ಲವೂ ಕೂಡ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿ ಇದೆ. ಇನ್ನು ಲಾಸ್ಟ್ ಪ್ರಶ್ನೆ, ಅನುಚ್ಛೇದ 51A(g)ಯ ಅನ್ವಯ ಕೇಂದ್ರ ಸರ್ಕಾರವು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ವಿಷಯವಾಗಿ ಮಕ್ಕಳಿಗೆ ಕಡ್ಡಾಯವಾಗಿ ಶಾಲೆಗಳಲ್ಲಿ ಬೋಧಿಸಬೇಕೆಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆದೇಶಿಸಿರ್ತಕ್ಕಂಥ ಪ್ರಕರಣ ಯಾವುದು ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ MC ಮೆಹ್ತಾ. ಇದೇನಪ್ಪ ಅಂತಂದರೆ MC ಮೆಹ್ತಾ ವಿ ಭಾರತ ಸರ್ಕಾರ 1983 ಒಂದು ಪ್ರಕರಣ. ಸೊ ಈ ಒಂದು ಪ್ರಕರಣದ ಅನ್ವಯ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ವಿಷಯವಾಗಿ ಮಕ್ಕಳಿಗೆ ಕಡ್ಡಾಯವಾಗಿ ಶಾಲೆಯಲ್ಲಿ ಬೋಧಿಸ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಇದರ ಮೂಲಕ ನಾವು ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಪರಿಸರ ಅಧ್ಯಯನದ ಒಂದು ಬೆಳಗನ್ನು ಚೆಲ್ತಾ ಇದ್ದೀವಿ. ಸೊ ಅದನ್ನು ಟೀಚ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಕಾಳಜಿಯನ್ನು ಮೂಡಿಸ್ತಾ ಇದ್ದೀವಿ. ಕರ್ತವ್ಯ, ಅವು ಮಕ್ಕಳ ಕರ್ತವ್ಯಗಳನ್ನು ಕೂಡ ನಾವು ಪಾಠದ ಮುಖಾಂತರ ನೆನೆಸ್ತಾ ಇರ್ತೇವೆ ಅಲ್ವಾ. ಹಾಗಾದರೆ ನಾವಿವತ್ತೇನು ಮಾಡಿದ್ವಿ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡಿದ್ವಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಕೂಡ ಹಾಕಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.